ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಧಾರವಾಡ ಸ್ಪೆಷಲ್ ಆದಂತಹ ಬದನೆಕಾಯಿ ಬಜ್ಜಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಬನ್ನಿ, ನಾನು ಇಲ್ಲಿ ಬದನೆಕಾಯಿನ ಹೇಗೆ ಸುಡೋದು ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ಇನ್ ಡೆಪ್ ತೋರಿಸಿದ್ದೀನಿ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಬದನೆಕಾಯಿನ ಸ್ವಲ್ಪ ಮೇಲುಗಡೆ ಎಣ್ಣೆ ಹಚ್ಕೊಂಡು ಅದನ್ನು ಸುಡಬೇಕು. ಸೊ ಸುಟ್ಟು ಅದು ಒಳಗಡೆಯೂ ಬೇಯಬೇಕು. ಆ ಥರ ಸಣ್ಣವ್ರಿ ಸ್ವಲ್ಪ ಒಂದ್ಸತಿ ಜಾಸ್ತಿ ಮಾಡಿಕೊಂಡು ಈ ಥರ ಅದನ್ನು ಆಮೇಲೆ ಎಲ್ಲ ಕಡೆಯೂ ಅದನ್ನು ಟರ್ನ್ ಮಾಡ್ತಾ ಪ್ರತಿ ಸುತ್ತಲೂ ಅದು ಬೇಯಬೇಕು. ಆ ಥರ ಅದನ್ನು ಈಗ ನಾವು ಸುಡಬೇಕು. ಸೊ ಸುಟ್ಟಾಗ ನಿಮಗೆ ಅದೊಂದು ಘಮ ಬರುತ್ತೆ, ಮನೆ ತುಂಬ ಹಾಗೆಯೇ ತುಂಬ ರುಚಿಯೂ ಸಿಗುತ್ತೆ. ಈಗ ಕಂಪ್ಲೀಟಾಗಿ ಎಲ್ಲ ಕಡೆಯೂ ಇದನ್ನು ಸುಟ್ಟಾಯಿತು. ಸೊ ಇವಾಗ ಇದರ ಸಿಪ್ಪೆನ ತೆಗಿಬೇಕು. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅಂದರೆ ಮೇಲ್ಗಡೆ ಕಪ್ಪು ಪಾರ್ಟ್ ಏನಿರುತ್ತಲ್ಲ ಅದನ್ನಷ್ಟೇ ತೆಗೆದ್ರೆ ಸಾಕು, ಇನ್ನು ಒಳಗಡೆ ನಿಮಗೆ ಸಾಫ್ಟ್ ಆದಂತಹ ಬದನೆಕಾಯಿ ಹಾಗೇ ಉಳ್ಕೊಳ್ಳುತ್ತೆ. ಸೊ ಈಗ ಇದನ್ನು ಸಿಪ್ಪೆ ತೆಗಿಬೇಕು. ನಾವು ಈ ಪ್ರೋಸೆಸ್ನ ಸಣ್ಣ ಬದನೆಕಾಯಿ, ಈಗ ನಾನು ತೋರಿಸ್ತಾ ಇರೋದು ಮುಳುಗಾಯಿ ಸಣ್ಣದು, ಸೊ ಇದರಲ್ಲಾದ್ರೂ ಮಾಡ್ಬೋದು. ಇಲ್ಲ ನಿಮಗೆ ಎಗ್ ಪ್ಲ್ಯಾಂಟ್ ಅಂತ ಈಗ ಮಾಲ್ಗಳಲ್ಲಿ ದೊಡ್ಡ ದೊಡ್ಡದು ಸಿಗುತ್ತೆ, ಅದನ್ನು ಸಹ ಯೂಸ್ ಮಾಡಿ ಮಾಡ್ಬೋದು. ಅದನ್ನು ಎರಡು ಹಾಗೆ ಇರುತ್ತೆ. ಸೊ ಈಗ ಇದು ಬಿಸಿ ಇರೋದ್ರಿಂದ ನಾನು ಸ್ಪೂನ್ನ ಸಹಾಯದಿಂದ ಮ್ಯಾಶ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡಬೇಕು. ಈಗ ಇದಕ್ಕೆ ಒಂದು ಅರ್ಧ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಈರುಳ್ಳಿ ಸಾಕಾಗುತ್ತೆ, ಯಾಕಂದರೆ ನಾನು ತೊಗೊಂಡಿರೋದು ಒಂದೇ ಒಂದು ಮುಳುಗಾಯಿ. ಸೊ ಈ ಮುಳುಗಾಯಿನ ಈ ಬದನೆಕಾಯಿ ಬಜ್ಜಿ ನಾವೇನು ಮಾಡ್ತಾ ಇದ್ದೀವಲ್ಲ, ಇದನ್ನು ನಮ್ಮ ಕಡೆ ಅಂದರೆ ಹಾವೇರಿಯಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಇದನ್ನು ಚಿಕ್ಕಯ್ಯ ದೊಡ್ಡಯ್ಯ ಅಂತ ದೇವರ ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಅಂದರೆ ದೇವರ ಪೂಜೆಯಲ್ಲಿ ಇದನ್ನೇ ಮೈಲಾರ್ಲಿಂಗಂಗೆ ನೈವೇದ್ಯವಾಗಿಯೂ ಸಹ ಇಡ್ತಾರೆ. ಹಾಗಾಗಿ ನೀವು ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈಗ ಬಜ್ಜಿಗೆ ಒಗ್ಗರಣೆನ ರೆಡಿ ಮಾಡೋಣ. ಸೊ ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಹಾಗೆಯೇ ಇಂಗನ್ನು ಹಾಕಿ ಒಗ್ಗರಣೆನ ರೆಡಿ ಮಾಡೋಣ. ಹಾಗೆಯೇ ಅದಕ್ಕೆ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಈಗಲೇ ಯಾರು ಖಾರ ತಿಂತೀನಿ ಅನ್ನೋರು ಸಹ ಕರಿಬೇವು ಜೊತೆಗೆ ಹಸಿಮೆಣಸಿನ್ಕಾಯನ್ನು ಸಣ್ಣದಾಗಿ ಹೆಚ್ಚಿ ಹಾಕೋಬಹುದು. ಆವಾಗ ಇನ್ನೂ ಚೆನ್ನಾಗಿರುತ್ತೆ ಖಾರ ಬೇಕು ಅನ್ನೋರು. ಖಾರ ಬೇಡ ಅನ್ನೋರು ಈ ಅವಶ್ಯಕತೆ ಇರೋದಿಲ್ಲ. ಈಗ ಒಗ್ಗರಣೆ ಏನು ರೆಡಿ ಮಾಡಿದ್ದೀವಲ್ಲ, ಈ ಒಗ್ಗರಣೆನ ಬದನೆಕಾಯಿ ಜೊತೆಗೆ ಹಾಕ್ಕೊಳ್ಳೋಣ. ಬಜ್ಜಿಗೆ ಹಾಕಿ ಅದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು. ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಮೊಸರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಮೊಸರು ಬಜ್ಜಿ. ಹಾಗಾಗಿ ಬದನೆಕಾಯಿ ಮೊಸರು ಬಜ್ಜಿಗೆ ಮೊಸರನ್ನು ಹಾಕ್ಕೊಳ್ಳೇಬೇಕಾಗುತ್ತೆ. ನಿಮಗೆ ಮೊಸರು ಎಷ್ಟು ಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ನೀರಾಗಿರಲಿ ಅನ್ನೋರು ಸ್ವಲ್ಪ ಜಾಸ್ತಿ ಮೊಸರನ್ನ ಹಾಕ್ಕೋಬೋದು, ಮೊಸರು ಹುಳಿ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ. ಸೊ ಇಲ್ಲ ಅಂದರೆ ಮೊಸರನ್ನು ಸ್ವಲ್ಪ ಈಗ ಗಟ್ಟಿಯಾಗಿರಲಿ, ಬದನೆಕಾಯಿ ಜಾಸ್ತಿ ಸಿಗಬೇಕು ಅನ್ನೋರು ಮೊಸರನ್ನು ಕಮ್ಮಿ ಹಾಕ್ಕೋಬೋದು. ಸೊ ಈಗ ನಮ್ಮ ರುಚಿಕರವಾದಂತಹ ಧಾರವಾಡ ಸ್ಟೈಲ್ ಬದನೆಕಾಯಿ ಬಜ್ಜಿ, ಮೊಸರು ಬಜ್ಜಿ ರೆಡಿಯಾಗಿದೆ. ಸೊ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು.